ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವಾಸು, ನಾನು ಹಾವನ ಅಡ್ಡ ಇಟ್ಕೊಂಡು ಸಿದ್ದು ಮನೆಗೆ ಅನುಮಾನ ಬರದೇ ಇರೋ ಹಾಗೆ ಹೋಗ್ತೀನಿ. ಒಳಗಡೆ ಹೋದ್ಮೇಲೆ ಸಿದ್ದು ಸಂಪದ ಅಲ್ಲೇ ಇದ್ರೆ ಸಿಗ್ನಲ್ ಕೊಡ್ತೀನಿ, ಆಗ ನೀನು ಬಾ. ಇಬ್ಬರನ್ನು ಮಿಸ್ ಆಗದೆ ಇರೋ ಹಾಗೆ ಹಿಡಿಯೋಣ. ಆಗ್ಲಿ ಶೌರ್ಯ, ನಡಿ. ನಿನ್ ಸೈಡ್ ಎಲ್ಲ ಓಕೆನಾ? ಓಕೆ ಸರ್. ನೋಡೋದಕ್ಕೆ ವಿಷಪೂರಿತ ಹಾವು, ಹಲ್ಲು ಯಾವಾಗ್ಲೂ ತೆಗೆದು ಬಿಟ್ಟಿದ್ದೀನಿ, ಕಚ್ಚಿದ್ರು ಏನಾಗಲ್ಲ. ವೆರಿ ಗುಡ್. ನನಗವರು ಜೀವಂತವಾಗ್ಬೇಕು. ಒಳಗಡೆ ಬಿಡು, ಡೈರೆಕ್ಟ್ ಆಗಿ ಮನೆ ಒಳಗೆ ಹೋಗೋ ತರ ಬಿಡು. ಸರಿ ಸರ್. ಏನೇ ಇದು, ಹೀಗ್ ಬರ್ತಾ ಇದೆ? ಎಲ್ಲಾದ್ರೂ ನೀವ್ ಅದ್ರ ಬಾಲ ತುಳಿದಿದ್ದೀರೇನು? ದ್ವೇಷ ಇಟ್ಕೊಂಡು ನಿಮ್ಮನ್ ಕಚ್ಚಕ್ ಬಂದಿರ್ಬೋದಮ್ಮ. ಮೊದ್ಲೇ ಭಯದಲ್ಲಿ ಎದೆ ಒಡ್ದೋಗ್ತಾ ಇದೆ, ನೀನ್ ಇನ್ನು ಭಯ ಪಡಿಸ್ತಿದ್ಯಲ್ಲ. ಊರ್ ಜನಗಳಿಗೆಲ್ಲ ನನ್ ಸಾಲ ಕೊಟ್ಟಿದ್ದೀನಿ ನಾಗಮ್ಮ, ನಾನೇನು ಮಾಡ್ಬೇಡ. ನಾನು ಒಳಗಡೆ ಹೋಗ್ತೀನಿ, ನೀನ್ ಇಲ್ಲೇ ಇರು. ಹಾ ಆಯ್ತು ಸರ್. ಈ ಬುಟ್ಟಿ ವಾಸನೆ ತೋರಿಸಿ, ಅದೇ ಬುಟ್ಟಿ ಒಳಗಡೆ ಬಂದು ಮಲ್ಕೊಳತ್ತೆ. ಹ್ಮ್ ಸರಿ, ಬುಟ್ಟಿ ಕೊಡು. ನೀನಿಲ್ಲೇ ಇರು. ಸ್ಯಾಮ್, ಅನ್ಕೊಂಡಂಗೆ ಶೌರ್ಯ ಬಂದ್ಬಿಟ್ಟ.
ಕಳಿಸಿದ್ದು? ಆಲ್ರೆಡಿ ಮನೆಯೊಳಗೆ ಎಂಟರ್ ಆಗಿದ್ದಾನೆ ಸ್ಯಾಮ್. ಫಾಸ್ಟ್ ಆಗಿ ಇಲ್ಲಿ ನಮ್ ಗುರುತಿಲ್ದೆ ಇರೋ ಹಾಗೆ ಬಚ್ಚಿಡು. ಅಂಡ್ ನಾವು ಶೌರ್ಯಾಗಿ ಯಾವುದೇ ಪರಿಸ್ಥಿತಿಯಲ್ಲೂ ಕಾಣಿಸ್ಬಾರ್ದು. ಹೊರಟೋಗೋಣ ಬಾಸಿದ್ದು. ಹೋಗಕ್ಕಾಗಲ್ಲ ಸ್ಯಾಮ್, ಹೊರಗಡೆ ಪೊಲೀಸ್ನವರಿದ್ದಾರೆ. ಇವಾಗ ಏನ್ ಮಾಡೋದು ಸಿದ್ದು? ಅಮ್ಮೋರೆ, ನನ್ ಶ್ರೀದೇವಿ ಏನಾದ್ರೂ ಈ ಕಡೆ ಬಂದ್ಲಾ? ಶ್ರೀದೇವಿನಾ? ಹೌದಮ್ಮೋರೆ, ಶ್ರೀದೇವಿ ಅಂದ್ರೆ ಹುಡುಗಿ ಅಲ್ಲ, ಹಾವು. ಅದು ನಿಮ್ದೇನಾ? ಆ ರೂಮ್ ಒಳಗಡೆ ಹೋಯ್ತು ನೋಡಿ. ಎಲ್ಲಿದೆಯೋ ಸಿದ್ದು, ಎಲ್ಲಿದೆಯೋ ಸಿದ್ದು, ಕನ್ಫರ್ಮ್ ಆಗಿ ಇಲ್ಲೇ ಇದೆಯಾ ಅನ್ಕೊಂಡೆ. ನೀನಿಲ್ಲಿಲ್ಲ ಅಂದ್ರೆ ಆಶ್ಚರ್ಯ ಆಗ್ತಾ ಇದೆ. ಇರು ಸ್ಯಾಮ್, ಕಿರ್ಚ್ಬೇಡ ಕಿರ್ಚ್ಬೇಡ. ನನ್ನ ಮನಸ್ಸು ಯಾಕೋ ನೀನ್ ಇಲ್ಲೇ ಇದೆಯಾ ಅಂತ ಹೇಳ್ತಾ ಇದೆ. ಒಂದ್ ವೇಳೆ ನಾನು ಬರ್ತಿದ್ದೀನಿ ಅಂತ ನಿನಗೆ ಗೊತ್ತಾಗಿದೆಯೋ ಹೇಗೆ? ಹಾವು ಹಿಡ್ದಿತ್ತಾನ? ಏನೋ ಅಮ್ಮ, ನೋಡೋಣ ಬಾ. ನನ್ ಶ್ರೀದೇವಿ ತುಂಬಾ ಕೋಪದಲ್ಲವಳಮ್ಮ, ನೀವು ಹೊರಗಡೆ ಹೋಗಿ, ಇಲ್ಲಾಂದ್ರೆ ಕಚ್ಚಿಬಿಡ್ಬೋದು. ಹೋಗಿ ಹೋಗಿ ಬಾಬಾ. ಕಿರ್ಚ್ಬೇಡ ಕಿರ್ಚ್ಬೇಡ. Thank you.
ಒಳಗಡೆ ಯಾರೋ ಇದ್ದಾರೆ. ಡೋರ್ ಲಾಕ್ ಆಗಿದೆಯಲ್ಲ. ಯಾರು ಒಳಗಡೆ? ಬಾಗಿಲು ತೆಗೀರಿ, ಬಾಗಿಲು ತೆಗೀರಿ. ಯಾರಾದ್ರೂ ಇದ್ದೀರಾ? ಬಾಗಿಲು ತೆಗೀರಿ. ನಿಮ್ಮನ್ನೇ ಯಾರಿದ್ದೀರಾ ಒಳಗೆ? ಬಾಗಿಲು ತೆಗೀರಿ. ಬಾಗಿಲು ತೆಗೀರಿ. ಶ್ರೀದೇವಿ ಇಲ್ಲೇ ಇದ್ದಾಳೆ. ಯೋಚನೆ ಮಾಡ್ತಾ ಇದೆಯಲ್ಲ, ಬಂದು ತಗೊಂಡು ಹೋಗು. ಬಾ. ಅಯ್ಯೋ ಬಾರಪ್ಪ, ತಗೋ ನೀನ್ ಶ್ರೀದೇವಿನ. ನಿನ್ ಶ್ರೀದೇವಿ ಹುಷಾರಯ್ಯ, ಕಚ್ಚಿದ್ರೆ ಪಟಕ್ಕಂತ ಪ್ರಾಣ ಹೋಗ್ಬಿಡುತ್ತೆ. ಸರಿ ಅಮ್ಮರೆ. ಹುಷಾರಾಗಿ ತಗೊಂಡು ಹೋಗು. ಆಯ್ತಮ್ಮೋರೆ. ಏನು ಆಯ್ತು? ಕಚ್ಚಿಬಿಡ್ತು ಮತ್ತೆ. ಹಾಸ್ಪಿಟ್ಲಿಗೆ ಹೋಗೋಣ, ನಡೆಯೋ. ಬೇಡ ಅಮ್ಮ, ಹೊರಗಡೆ ಪೊಲೀಸ್ನವರಿದ್ದಾರೆ. ಪೊಲೀಸ್ನವರ? ಹೌದು, ಹಾವಾಡಿಗನ್ಗೆ ಟಪ್ಪಲ್ಲಿ ಬಂದಿದ್ದು ಶೌರ್ಯ.
ಹಾವನ್ನ ಅಡ್ಡ ಇಟ್ಕೊಂಡು ನಾವಿದೀವೋ ಇಲ್ವೋ ಅಂತ ಚೆಕ್ ಮಾಡಕ್ ಬಂದಿದ್ದ. ಈಗೇನೋ ಮಾಡೋದು. ಏ ಲಕ್ಷ್ಮಿ, ಅರ್ಶನದ ಕೊಂಬನ ಪುಡಿ ಮಾಡ್ಕೊಂಡು ತಗೊಂಡ್ ಬಾ. ಸರಿ ಅಮ್ಮ. ಬೇಗ ತಗೊಂಡ್ ಬಾ ಸಿದ್ದು. ಸ್ಯಾಮ್, ಆ ಶೌರ್ಯ ನನ್ನ ಮಗನ ಹಿಡಿಬೇಕು ಅಂತ ನೋಡ್ತಿದ್ದಾನೆ. ಅವನ್ನ ಸುಮ್ಮನೆ ಬಿಡಬಾರ್ದು. ಇದೇನು ಕರ್ಮನಪ್ಪ ದೇವ್ರೇ, ಇರೋ ಒಬ್ಬ ಮಗನ್ಗೆ ಹಾವು ಕಚ್ಚಿಬಿಟ್ಟಿದೆ, ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ರೆ ಹೊರಗಡೆ ಆ ಶೌರ್ಯ ಯಮನ್ ತರ ಕಾಯ್ತಾ ಇದ್ದಾನೆ. ನಿನ್ನ ಕಾಪಾಡ್ಕೊಳ್ಳೋದು ಹೇಗೆ ಅಮ್ಮ? ಮಾ ಕಾಳಮ್ಮ ತಾಯಿ, ನನ್ನ ಮಗನ್ ಕಾಪಾಡಮ್ಮ. ಅವನ್ಗೇನು ಆಗದೆ ಇರೋ ಹಾಗೆ ನೋಡ್ಕೊಂಡ್ರೆ ನಾಳೆ ಜಾತ್ರೆಯಲ್ಲಿ ಹರಕೆ ತೀರಿಸ್ತೀನಿ. ಕೆಂಡದ ಮೇಲೆ ಕೂಡ ನಡೀತೀನಿ ತಾಯಿ. ಅಮ್ಮ ಅಮ್ಮ, ನಾಳೆ ಜಾತ್ರೆನಾ? ಹೌದು ಕಣೋ, ಎಷ್ಟೇ ಕಷ್ಟ ಆದ್ರೂ ನಿನ್ಗೋಸ್ಕರ ಕೆಂಡದ ಮೇಲೆ ನಡೀತೀನಿ. ಅಮ್ಮವ್ರೆ ತಗೊಳ್ಳಿ. ಜಾತ್ರೆ ನಾಳೆನೆ ಅಂದಂಗಾಯ್ತು, ಇದೇ ರೈಟ್ ಟೈಮ್. ಸಿದ್ದು ಎಲ್ಲಿದ್ಯೋ? ಯಾಕ್ ಶೌರ್ಯ, ಸಿದ್ದು ಸಂಪದ ಅಲ್ಲಿಲ್ವಾ? ಮನೆ ಪೂರ್ತಿ ಹುಡುಕ್ತೇ ವಾಸು, ಆದ್ರೆ ಸಿದ್ದು ಸಂಪದ ಎಲ್ಲೂ ಕಾಣಲೇ ಇಲ್ಲ. ಅಟ್ಲೀಸ್ಟ್ ಒಂದು ಚಿಕ್ಕ ಕ್ಲೂ ಕೂಡ ಸಿಗ್ಲಿಲ್ಲ. ಒಂದ್ ವೇಳೆ ನೀನ್ ಇಲ್ಲಿಗೆ ಬರ್ತೀಯ ಅಂತ ಸಿದ್ದು ಗೊತ್ತಾಗಿದೆಯೇನೋ, ಬಹುಶಃ ಬಚ್ಚಿಟ್ಕೊಂಡಿರ್ಬೋದು. ನನಗೂ ಆ ಅನುಮಾನನೇ ಬಂತು, ಅದಕ್ಕೆ ಬೆಡ್ರೂಮ್ಗೂ ಹೋದೆ. ಸಿದ್ದು ಸಂಪದಕ್ಕೆ ಸಂಬಂಧಪಟ್ಟಿರೋ ಬ್ಯಾಗ್ಸು, ಬಟ್ಟೆಗಳು, ಎಕ್ಸೆಟ್ರಾ ಕ್ಲೂಸ್ ಏನಾದರೂ ಸಿಗುತ್ತೇನೋ ಅಂತ. ಬಟ್ ಅವರಲ್ಲಿರೋ ಥರ ಯಾವ ಆಧಾರಗಳು ಸಿಗಲಿಲ್ಲ. ಅವರು ಈ ಮನೇಲೂ ಇಲ್ದೇನೆ ಬೆಂಗಳೂರನ್ನೂ ದಾಟು ಹೋಗ್ದೇನೆ ಎಲ್ಲಿದ್ದಾರೆ? ಅವನ ವಿಷಯದಲ್ಲಿ ನಾವೇನೋ ಮಿಸ್ಟೇಕ್ ಮಾಡ್ತಿದ್ದೀವಿ ವಾಸು. ಏನೇ ಆದರೂ ಮೊದಲು ಮೀನಾಕ್ಷಮ್ಮನ ಮನೆ ಹತ್ರ ಮಫ್ತಿಲಿ ಎರಡು ಕಾನ್ಸ್ಟೇಬಲ್ಸ್ನ ಇರೋದಕ್ಕೆ ಹೇಳಿ. ಯಾವುದೋ ಒಂದು ಟೈಮಲ್ಲಿ ಅವರು ಮನೆಗೆ ಬಂದರೂ ಬರ್ಬೋದು. ಆಲ್ರೆಡಿ ಗನ್ ಫುಲ್ ಲೋಡ್ ಮಾಡಿಟ್ಟಿದ್ದೀನಿ. ಅವನು ಕಾಣಿಸ್ತಿದ್ದ ಹಾಗೆ ಫುಲ್ ಮ್ಯಾಗ್ಝಿನ್ ಅವನ ಎದೆಗಿಳಿಸ್ತೀನಿ. ಅಯ್ಯ, ನೀವೇನೂ ಅನ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಯ್ಯ. ಹೇಳಿ. ಅಂಜನ ಹಾಕಿದ್ರೆ ಯಾರೆಲ್ಲಿದ್ದಾರೆ ಅಂತ ಹೇಳ್ತಾರಯ್ಯ, ಅವ್ರು ಯಾವ ದಿಕ್ಕಲ್ಲಿದ್ದಾರೆ ಅಂತ ಗೊತ್ತಾಗತ್ತೆ. ಆ ದಿಕ್ಕಿಗೆ ಹೋಗಿ ಹುಡುಕಿದ್ರೆ ಗೊತ್ತಾಗತ್ತಯ್ಯ, ನನಗೆ ಗೊತ್ತಿರೋರು ಇದ್ದಾರಯ್ಯ. ಸಾರಿ, ನಾನು ಅಂಥದ್ದನ್ನೆಲ್ಲ ನಂಬಲ್ಲ. ಬಟ್ ಆ ಪ್ರಯೋಗನೂ ಲಾಸ್ಟ್ ಟೈಮ್ ನಮ್ಮ ಮನೇಲಿ ನಡೆದು ಹೋಗಿದೆ. ಎನಿವೇ, ಥ್ಯಾಂಕ್ ಯು, ಕೇಳ್ತಿದ್ದ ಹಾಗೆ ತುಂಬ ಹೆಲ್ಪ್ ಮಾಡಿದ್ರಿ. ಅಯ್ಯೋ, ಅದರಲ್ಲಿ ಏನಿದೆ ಸಾರು? ನಿಮ್ಮಂಥ ಒಳ್ಳೆಯವರಿಗೆ ನನ್ನಿಂದ ಒಳ್ಳೇದಾದರೆ ಸಾಕು, ಅದಕ್ಕಿಂತ ಇನ್ನೇನು ಬೇಕು ಹೇಳಿ. ತಗೊಳ್ಳಿ. ಅಯ್ಯೋ ಪರವಾಗಿಲ್ಲ ಸರ್, ತಗೊಳ್ಳಿ ಪರವಾಗಿಲ್ಲ. ನಿಮ್ಮ ಜೀವನಕ್ಕೆ ಆಧಾರ ಹಾವೇ ಅಂತ ಗೊತ್ತು, ಬಟ್ ಮ್ಯಾಕ್ಸಿಮಮ್ ಬೇರೆ ಕೆಲಸ ಮಾಡೋಕ್ಕೂ ಟ್ರೈ ಮಾಡಿ. ಸರಿ ಸಾರು. ಮೂಕ ಜೀವಿಗಳನ್ನ ಒಂದೇ ಜಾಗದಲ್ಲಿ ಬಂದ್ಸಿಡೋದು ಒಳ್ಳೇದಲ್ಲ. ಆಯ್ತು ಸರ್. ನಾವು ನೆಕ್ಸ್ಟ್ ಏನ್ ಮಾಡೋದು ಶೌರ್ಯ? ಹೇಳ್ತೀನಿ. ಸರ್, ದಿನ ಈ ಟೈಮ್ಗೆ ಮನೆಗೆ ಬರ್ತಿದ್ರಲ್ಲ, ಇವತ್ ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಕಲ್ಯಾಣಿ, ಯಾಕೆ ಶೌರ್ಯ ಇನ್ನೂ ಬರ್ಲಿಲ್ವಾ? ಹೌದಮ್ಮ, ಎಲ್ಲೋ ಹೈಯರ್ ಆಫೀಸರ್ ಜೊತೆ ಮೀಟಿಂಗ್ ಅಲ್ಲಿ ಇದ್ದಾನೆ ಅಂತ ಕಾಣಿಸುತ್ತೆ. ಯೋಚನೆ ಮಾಡ್ಬೇಡ. ಸರಿನಮ್ಮ. ಬೆಳಗ್ಗೆ ಮದ್ರಂಗಿ ಹಚ್ಕೊಂಡಿದ್ಯಲ್ಲ, ಅದು ಹಾಳಾಗಿ ಹೋಯ್ತಲ್ಲ, ಅದಕ್ಕೆ ಮತ್ತೆ ಹಚ್ಕೊಳ್ಳಿ ಅಂತ ತಂದಿದ್ದೀನಿ. ರಾತ್ರಿ ಮಲಗೋದಕ್ಕೆ ಮುಂಚೆ ಹಚ್ಕೋ, ಬೆಳಗ್ಗೆ ಆಗೋಷ್ಟರಲ್ಲಿ ಚೆನ್ನಾಗಿ ಕೆಂಪಾಗಿರುತ್ತೆ. ತಗೊಮ್ಮ.
ಥ್ಯಾಂಕ್ಸ್ ಅಮ್ಮ. ಆಫೀಸರ್ ಬಂದ ತಕ್ಷಣ ಗೋರಂಟಿ ಹಾಕಿಸ್ಕೋತೀನಿ. ತುಂಬ ಬೇಡಿಕೆಗಳಿವೆ ತಾಯಿ ಮಗಳಿಗೆ, ಆದರೆ ನೆರವೇರೋದಕ್ಕೆ ನಾನು ಬಿಡಬೇಕಲ್ಲ. ಒಲೆ ಮೇಲೆ ಏನಾದರೂ ಇಟ್ಟಿದೆಯಾ? ಏನು ಸುಟ್ಟೋದ ವಾಸನೆ ಬರ್ತಿದೆ? ಅಯ್ಯೋ ಹೌದಮ್ಮ, ಮರ್ತೇ ಹೋದೆ. ನನ್ನ ಮಗನ ಕೈಲಿ ಗೋರಂಟಿ ಹಾಕಿಸ್ಕೊಂಡು ವಯ್ಯಾರ ಮಾಡಬೇಕು ಅನ್ಕೊಂಡಿದ್ಯಾ ಕಲ್ಯಾಣಿ? ವಯ್ಯಾರ ಅಲ್ಲ, ನಿನ್ನ ಕಣ್ಣಲ್ಲಿ ಒಂದು ಸಣ್ಣ ಆನಂದ ಕೂಡ ಬರೋದಕ್ಕೆ ಬಿಡಲ್ಲ. ದಮಯಂತಿ ಯಾಕೆ ಬೋಲ್ನ ಹಾಗೆ ನೋಡ್ತಿದ್ದಾಳೆ? ಏನೋ ಮಾಡಕ್ಕೆ ಹೊರಟಿದ್ದಾಳೆ ಅನಿಸ್ತಾ ಇದೆ.